ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ನಮ್ಮ ಡೆಡ್ ಮ್ಯಾನ್ ದ ಫೀನಾಮ್ ಅಂಡರ್ ಅಂಡರ್ಟೇಕರ್ ಅವರ ಬಗ್ಗೆ ಪ್ರಾಬಬ್ಲಿ ಅಂಡರ್ ಅಂಡರ್ಟೇಕರ್ ಅವರು ಕೂಡ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಯಾಕಂದ್ರೆ ಸಮ್ಮರ್ ಸ್ಲಾಮ್ ವೀಕೆಂಡ್ ಅಲ್ಲಿ ಅಂಡರ್ ಟೇಕರ್ ಅವರು ಡೆಟ್ರಾಯ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬಹುದು ಅವರು ಯಾವುದೇ ರೀತಿಯ ಒನ್ ಡೆಡ್ ಮ್ಯಾನ್ ಶೋ ಇರುತ್ತಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಯಾಕಂದ್ರೆ ಆ ಶೋನೆ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಸೊ ಡೆಟ್ರಾಯ್ಡ್ ಅಲ್ಲಿ ನಮ್ಮ ಅಂಡರ್ ಟೇಕರ್ ಅವರು ಇರೋದ್ರಿಂದ ನಮ್ಮ ಅಂಡರ್ ಟೇಕರ್ ಅವರು ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಸಮ್ಮರ್ ಸ್ಲಾಮ್ ಗಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬರ್ತಾರೆ ಬಟ್ ಟೆಲಿವಿಷನ್ ಅಲ್ಲಿ ಅಪಿಯರ್ ಆಗ್ತಾರ ಅಥವಾ ಬರೀ ಸ್ಟೇಜ್ ಅಲ್ಲೇ ಇರ್ತಾರೋ ನೋಡಬೇಕಾದ್ದು ಇನ್ನು ಕೆಲವೊಂದಷ್ಟು ರೂಮರ್ಸ್ ಬರ್ತಿರೋ ಪ್ರಕಾರ ಅಂಡರ್ ಕರ್ಕೊಂಡು ಬರಬಹುದು ಗೊತ್ತಿಲ್ಲ ಏನಾಗುತ್ತೆ ಬಗ್ಗೆ ಅಪ್ಡೇಟ್ ಬಂದ್ರೆ ಒಟ್ಟಿನಲ್ಲಿ ಅಂಡರ್ ಅವರು ಸಮ್ಮರ್ ಸ್ಲಾಮ್ ನಡೀತಿರುವಂತಹ ಜಾಗ ಅಂದ್ರೆ ಡೆಟ್ರಾಯ್ಡ್ ಅಲ್ಲಿ ಇರ್ತಾರಂತೆ ಪ್ರಾಬಬ್ಲಿ ಸಮರ್ ಸ್ಲಾಮ್ ಗೆ ಬರುವಂತಹ ಚಾನ್ಸಸ್ ಕೂಡ ಇದೆ ಬಂದ್ರೆ ಮಾತ್ರ ಸಖತ್ ಆಗಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಡಾಮಿನಿಕ್ ಅವರ ಬಗ್ಗೆ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರಂತೂ ಸಖತ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಸಖತ್ ಆಡಿಯನ್ಸ್ ನ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ನಮ್ಮ ರೀಸೆಂಟ್ ಆಗಿ ನಮ್ಮ ಸತ್ ಫ್ರೀಕ್ ಇನ್ ರಾಲೆನ್ಸ್ ಅವರು ಕೂಡ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರ ಮೇಲೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ನನಗೆ ಗೊತ್ತಿತ್ತು ಮೊದಲಿಂದಲೂ ಕೂಡ ಡಾಮಿನಿಕ್ ಮಿಸ್ಟೀರಿಯೋ ಹೀಲ್ ಸೂಪರ್ ಸ್ಟಾರ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತಾನೆ ಅಂತ ನಮ್ಮ ಸತ್ ರಾಲೆನ್ಸ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಮ್ಮ ಸತ್ ರಾಲೆನ್ಸ್ ಅವರು ಹೇಳಿದ್ದಾರೆ ಅಂದ್ರೆ ಡಬ್ಲ್ಯೂ ಒಂದು ರೈಟ್ ಡಿಸಿಷನ್ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಗೊತ್ತಿರಬಹುದು ಈಗ ಯಾವ ರೀತಿ ಅವರು ನಮಗೆ ಹೀಲ್ ಸೂಪರ್ ಸ್ಟಾರ್ ಆಗಿ ಎಂಟರ್ಟೈನ್ಮೆಂಟ್ ನ ಕೊಡ್ತಾರೆ ಇವನ್ ಮೆಕ್ಸಿಕೋದಲ್ಲಿ ಒಂದು ಲೈವ್ ಇವೆಂಟ್ ನಡೀತಲ್ಲ ಅಲ್ಲೂ ಕೂಡ ನಮ್ಮ ಡಾಮಿನಿಕ್ ಅವರಿಗೆ ಡಮಿನಿಕ್ ಸಿಗುತ್ತೆ ಇವನ್ ಕ್ರೌಡು ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರಿಗೆ ಮಾತಾಡೋದಕ್ಕೂ ಕೂಡ ಚಾನ್ಸ್ ಕೊಡೋದಿಲ್ಲ ಅಂತಾನೆ ಹೇಳ್ಬೋದು ಅಷ್ಟು ಭೂ ನಮಗೆ ಡಾಮಿಕ್ ಮಿಸ್ಟೀರಿಯಾ ನೋಡೋದಕ್ಕೆ ಸಿಗುತ್ತೆ ಅಂಡ್ ಮೆಕ್ಸಿಕೋದ ಲೈವ್ ಇವೆಂಟ್ ಅಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರು ಸತ್ ಫ್ರೀಕಿನ್ ರೋಲೆನ್ಸ್ ವರ್ಲ್ಡ್ ಹೆವಿ ವೇಜ್ ಚಾಂಪಿಯನ್ಶಿಪ್ ಗೆ ಫೇಸ್ ಕೂಡ ಮಾಡ್ತಾರೆ ಆ ಅಲ್ಲಿ ನಮ್ಮ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಈ ಫೋಟೋದಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರು ವರ್ಲ್ಡ್ ಹೆವಿ ವೇಜ್ ಚಾಂಪಿಯನ್ಶಿಪ್ ಹಾಗೆ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಫ್ಯೂಚರ್ ಅಲ್ಲಿ ಪ್ರಾಬಲಿ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರು ಕೂಡ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇದೇ ರೀತಿ ಅವರು ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಾಳೆಯ ಮಂಡೆ ನೈಟ್ ರಾವ್ ಬಗ್ಗೆ ನಾಳೆ ಮಂಡೆ ನೈಟ್ ರೋ ಸಾಕು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ ನಾಳೆ ಮಂಡೆ ನೈಟ್ ರಾವಿಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ಮೊದಲನೇದಾಗಿ ನಾಳೆ ಮಂಡೆ ನೈಟ್ ರಾವ್ ಲೋಗನ್ ಪೋಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ನಾಳೆ ಮಂಡ್ಯ ನೈಟ್ ಲೋಗನ್ ಪೋಲ್ ಅವರು ಬರ್ತಾ ಇದ್ದಾರೆ ಪ್ರಬಲಿ ರಿಕೋಶಿ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ನಾಳೆನೆ ಅಫಿಷಿಯಲ್ ಆಗುವಂತ ಕಾಣಿಸ್ತಾ ಇದೆ ಡ್ರೂ ಮ್ಯಾಕೆಂಟೈರ್ ಟೈಯರ್ ಅವರ ನಡುವೆ ಒಂದು ಫೇಸ್ ಟು ಫೇಸ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಇವರ ನಾಳೆನೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ ನೋಡೋಣ ಈ ಸೆಗ್ಮೆಂಟ್ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಯಾಕಂದ್ರೆ ಚೆನ್ನಾಗಿರುತ್ತೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಗಂತರ್ ಅವರ ಫೇಸ್ ಟು ಫೇಸ್ ಸೆಗ್ಮೆಂಟ್ ಇದಾದ್ಮೇಲೆ ನಮಗೆ ಚಾಂಪಾ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಡಬ್ಲ್ಯೂ ಸ್ಟೋರಿ ಹೆಂಗ್ ಟರ್ನ್ ಮಾಡ್ತು ನೋಡಿ ರಿಕೋಶಿ ಅವರು ನಮ್ಮ ಚಾಂಪು ಅವರ ಜಾಗದಲ್ಲಿ ಇದ್ರು ಬಟ್ ಸಡನ್ ಆಗಿ ರಿಕೋಶಿನ ಲೋಗನ್ ಪೋಲ್ ಜಾಗಕ್ಕೆ ಹಾಕ್ಬಿಟ್ಟು ಲೋಗನ್ ಪೋಲ್ ಜೊತೆಗೆ ಹಾಕ್ಬಿಟ್ಟು ನಮ್ಮ ಚಾಂಪು ಅವ್ರನ್ನ ತಂದು ಹಾಕಿದೆ ಅಂತಾನೆ ಹೇಳ್ಬಹುದು ಸೊ ನಾಳೆ ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದ್ರೆ ನೋಡೋಣ ಈ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ ಇದಾದ್ಮೇಲೆ ನಮಗೆ ಬೆಕ್ಕಿಲಂಚ್ ಆಗಿ ಜೋಯ್ ಸ್ಟಾರ್ಕ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಡೂ ಆರ್ ಡೈ ಮ್ಯಾಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಅವರು ಈ ಮ್ಯಾಚ್ ಅಲ್ಲಿ ಗೆಲ್ಲಲೇಬೇಕು ಅಕಸ್ಮಾತ್ ಏನಾದ್ರು ಸೋತ್ರೆ ತಮ್ಮ ಎದೆ ಮೇಲೆ ಟ್ರೀ ಸ್ಟಾಟಿಸ್ ಅನ್ನೋ ಒಂದು ಟ್ಯಾಟ್ ನಮ್ಮ ಬೆಕ್ಕಿಂಚ್ ಅವರು ಹಾಕಿಸ್ಕೋಬೇಕು ಗೆಲ್ಲಬೇಕು ಕೋರ್ಸ್ ಗೆದ್ದೆ ಗೆಲ್ತಾರೆ ಅಂತ ಅನ್ಕೋತೀನಿ ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಬ್ರಾಕ್ ಲೈಸ್ನರ್ ಅವರು ಕಳೆದ ವಾರ ಅಟ್ಯಾಕ್ ಮಾಡಿದ್ರಲ್ಲ ಆ ಅಟ್ಯಾಕಿಗೆ ಗೆ ರೆಸ್ಪಾಂಡ್ ನ ಮಾಡ್ತಾರೆ ನೋಡೋಣ ನಮ್ಮ ಕೋಡಿ ರೋಡ್ಸ್ ಅವರು ಏನೇನು ಹೇಳ್ತಾರೆ ಅಂತ ಅಂಡ್ ಇದಾದ್ಮೇಲೆ ನಾಳೆ ಮಂಡೇ ನೈಟ್ ರಾಲಿ ಫೈನಲ್ ಆಗಿ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಆಗಿ ಫಿನ್ ಬ್ಯಾಲರ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ನ ಕೂಡ ಡಬ್ ಡಬ್ಲ್ಯೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ಸೊ ಇಷ್ಟು ವಿಚಾರಗಳು ನಾಳೆ ನಮಗೆ ಮಂಡೇ ನೈಟ್ ರಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಸೊ ಸಖತ್ ಚೆನ್ನಾಗಿ ಫಿಲ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ನೋಡೋಣ ಆಗುತ್ತೆ ನಾಳೆ ಅಂತ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲಲ್ಲಿ ಅಲ್ಲಿ ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಾಯ್ ಸಿ ನೆಕ್ಸ್ಟ್ ವೀಡಿಯೋ ವಿಡಿಯೋ ಸಕ್ಕತ್ತು ಚಿಕ್ ಆಗ್ತಾ ಇದೆ ನನಗೂ ಕೂಡ ಗೊತ್ತು ಬಟ್ ಯಾವುದೇ ರೀತಿಯ ಅಪ್ಡೇಟ್ ಅಷ್ಟೊಂದು ಬರ್ತಾ ಇಲ್ಲ ಸೊ ಅಪ್ಡೇಟ್ ಬಂದಾಗ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ